Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬನ್ಸಿ ರವೆಯಿಂದ ವಾಂಗಿ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ನಮ್ಮ ಮನೆಯಲ್ಲೇ ಆಗಿರೋ ಗಿಡದಿಂದ ವಾಂಗಿ ಕೀಳ್ತಾ ಇದ್ದೀನಿ ನೋಡಿ. ಬದನೇಕಾಯಿ, ಮೈಸೂರು ಬದನೇಕಾಯಿ ಅಂತಾರಲ್ಲ, ಅದು ಗೊತ್ತಲ್ಲ ನೋಡಿ, ಕೀಳ್ತಾ ಇದ್ದೀನಿ. ಈಗ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಾಗಿದೆ ಬದನೇಕಾಯಿ. ಎಳೆಯದು ನಾನು ಎಲ್ಲನೂ ಹಾಕ್ಬಿಟ್ಟೆ, ಒಂಥರ ಮನೆ ಇದೆ ಅಲ್ವಾ ಅಂತಂದ್ಬಿಟ್ಟು ಮೂರನ್ನು ಹಾಕ್ಬಿಟ್ಟಿದ್ದೀನಿ. ಇವಾಗ ನೋಡಿ, ಆರ್ಗ್ಯಾನಿಕ್ ಅದು, ಅದಕ್ಕೇನು ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್. ಇವಾಗ ಅದನ್ನೆಲ್ಲ ಚಾಪ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ನೋಡಿ. ಎಲ್ಲನೂ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಅದ್ರ ನೀರು ನೋಡಿ ಹೆಂಗಾಗಿದೆ ನೋಡಿದ್ರಲ್ಲ, ಅದೆಲ್ಲ ಅದರದ್ದು ಕಹಿ ಎಲ್ಲ ಬಿಟ್ಬಿಡತ್ತೆ ಅದರಲ್ಲೇ. ಈಗ ನಾವು ರವೆ ಹುರ್ಕೊಳ್ಳೋಣ. 2/3 ಕಪ್ಪು ಬನ್ಸಿ ರವೆನ ಒಂದು ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಸಾಧಾರಣ ಒಂದು 5 ನಿಮಿಷ ತನಕ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 5 ನಿಮಿಷ, 5, 6, 7 ನಿಮಿಷನೂ ಆಗುತ್ತೆ, ಅರೋಮೆಟಿಕ್ ಆಗೋ ತನಕ ಉಪ್ಪಿಟ್ಟಿಗಲ್ವಾ ಇದು, ಚೆನ್ನಾಗಿ ಹುರ್ಕೋಬೇಕು. ಈಗ ಮತ್ತೆ 3 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡೋಣ. ಅದು ಕಾದಮೇಲೆ ವಾಂಗಿ ಬಾತ್ ತಯಾರು ಮಾಡೋದಕ್ಕೆ ಒಗ್ಗರಣೆಯನ್ನು 1 ಟೀಸ್ಪೂನ್, ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ನೋಡಿ, ಇದು ಚಟಪಟ ಅಂತ ಇದೆ, ಅದು ಫ್ರೈ ಆಗ್ತಾ ಇದೆ. ಹೌದಾ, ಇವಾಗ ಒಂದು ಸತಿ ಹಾಗೆ ಸೌಟಿಂದ ಕೈ ಆಡಿಸ್ಕೊಳ್ಳಿ ಅದರಲ್ಲಿ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೋಡಿ, ಕರ್ಬೇವಿನ ಸೊಪ್ಪು ಅದರಲ್ಲೇ ಚೆನ್ನಾಗಿ ಹುರಿದು ಬಂದ್ಬಿಡ್ತು. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಹಾಗೆ ಅದರಲ್ಲಿ 1-2 ನಿಮಿಷ ಕೈ ಆಳಿಸ್ಕೊಳ್ಳಿ. ಅದು ಇದನ್ನೆಲ್ಲ ಹುರಿಯೋ ತನಕ ಕಾಯಬಾರ್ದು, ಯಾಕಂದರೆ ಇದು ಬೇರೆ ಎಲ್ಲ ಹಾಕಬೇಕಾದ್ರೆ ಅದು ಹುರಿದು ಬರುತ್ತೆ. ಈಗ 1/3 ಕಪ್ ಅಂದರೆ ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನು ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ವಾಂಗಿ ಬಾತ್ಗೆ, ಚೆನ್ನಾಗಿ ಫ್ರೈ ಆಗುತ್ತೆ. ಗರುಡೆ ಅದೆಲ್ಲ ನೀರಿನ ಅಂಶ ಹೋಗ್ಬಿಡ್ತು. ಹೌದಾ ನೋಡಿ, ಇವಾಗ ನಿಂತು ಬಿಡ್ತು ಇದು ಸಿಝಲಿಂಗು. ಈಗ ಅದಕ್ಕೆ 2/3 ಕಪ್ಪು ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕಿ, ಮತ್ತು ಅದಕ್ಕೆ ಹುರಿಲಿಕ್ಕೋಸ್ಕರ ನಾನು ಯಾವತ್ತೂ ನೀರುಳ್ಳಿ ಮೇಲೆ ಉಪ್ಪು ಹಾಕ್ಬಿಡ್ತೀನಿ, ಬೇಗ ಈರುಳ್ಳಿ ಚೆನ್ನಾಗಿ ಹುರಿದು ಬಂದುಬಿಡುತ್ತೆ. ಈಗ ಅದನ್ನು ಚೆನ್ನಾಗಿ ಈರುಳ್ಳಿಯನ್ನು 4-5 ನಿಮಿಷ ತನಕ ಚೆನ್ನಾಗಿ ಹುರ್ಕೋಬೇಕು ನಾವು, ಯಾಕಂದರೆ ಈರುಳ್ಳಿ ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಚೆನ್ನಾಗಿ ವಾಂಗಿ ಬಾತ್ಗೆ ಫ್ಲೇವರ್ ಬರುತ್ತೆ ನೋಡಿ. ಮೆಂತ್ಯ ಬಜ್ಜೆ, ಮೆಂತ್ಯ ಸೊಪ್ಪೆಲ್ಲ ಹುರಿದೋಗ್ಬಿಡುತ್ತೆ. ಹೌದಾ, ಈಗ ಇದಕ್ಕೆ 1/3 ಟೀಸ್ಪೂನು 1/2 ಟೀಸ್ಪೂನು ನಿಮ್ಮದು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 2 ಟೇಬಲ್ ಸ್ಪೂನು ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ಫ್ರೋಝನ್ ಹಾಕಿದ್ದೀನಿ ನಾನು, ಹಾಗೆ 3 ಟೇಬಲ್ ಸ್ಪೂನು ಟೊಮೆಟೊ ಹಾಕ್ಕೊಳ್ಳಿ ಕಟ್ ಮಾಡಿರೋದು. ಈಗ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ. ಅಷ್ಟರಲ್ಲಿ ನೋಡಿ, ಬೇರೆ ಎಲ್ಲ ಫ್ರೈ ಆಗಿ ಬಂದ್ಬಿಡುತ್ತೆ. ಹೌದಾ, ಮೊದಲೇ ನಾವೆಲ್ಲ ಫ್ರೈ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಇದೆಲ್ಲ ಫ್ರೈ ಆಗಿಬಿಟ್ರೆ ಅದು ಫ್ರೈ ಆಗಬೇಕಾದ್ರೆ ಅದು ಸೀದೋಗ್ಬಿಡುತ್ತೆ. ಹಾಂ, ಇವಾಗ ಟೊಮೆಟೊ ಸ್ವಲ್ಪ ಮಸಿ ಆಗಬೇಕಾದ್ರೆ ಅದಕ್ಕೆ ನಾವು ಕಟ್ ಮಾಡಿ ತೊಳೆದು ಇಟ್ಟಿದ್ದೀವಲ್ಲ ಆ ವಾಂಗಿನ ಹಾಕ್ಕೊಳ್ಳಿ. 2.5 ರಿಂದ 3 ಕಪ್ ಇದೆ ಅದು, ಎಳೆಯದಲ್ವಾ, ಅದರಿಂದ ಬೇಗ ಬೆಂದು ಬಂದ್ಬಿಡುತ್ತೆ. 5-6 ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಒಂದು ಸತಿ ಮಾತ್ರ ಕವರ್ ಮಾಡಿ, ಯಾಕಂದರೆ ಸ್ವಲ್ಪ ಮಾಯಿಶ್ಚರ್ ಬೀಳಲಿಕ್ಕೆ. ಆಮೇಲಿಂದ ಓಪನ್ ಪ್ಯಾನಲ್ಲೇ ಕುಕ್ ಮಾಡಿ ನೋಡಿ, ಎಲ್ಲ ಮಸಿ ಆಗ್ಬಿಡ್ತು ನೋಡಿ. ಹೌದಾ, ಯಾಕಂದರೆ ಅದರಲ್ಲಿ ಏನು ಇಲ್ಲ ಅಲ್ವಾ, ಆರ್ಗ್ಯಾನಿಕ್ ಅಲ್ವಾ ಅದು. ಈಗ ಅದಕ್ಕೆ ವಾಂಗಿಬಾತ್ ಪೌಡ್ರು 3 ಟೇಬಲ್ ಸ್ಪೂನ್ ಹಾಕಿ, ಅದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಾನೇ ಮನೇಲಿ ಮಾಡಿದ್ದದು. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ನೋಡಿದ್ರ ಎಷ್ಟು ಚೆನ್ನಾಗಿ. ಇದಕ್ಕೆ ನಾವು ವಾಂಗಿ ಬಾತ್ ಗೊಜ್ಜು ಅಂತ ಹೇಳ್ಬೋದು. ಈಗ ಅದಕ್ಕೆ 4 ಕಪ್ಪು ಕುದಿಯೋ ನೀರು ಹಾಕಿ, 4-5 ಕಪ್ ಹಿಡಿಬೋದು. ನಾನು 4 ಕಪ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಇಟ್ಟಿದ್ದೀನಿ, ಬೇಕಾದರೆ ಹಾಕ್ತೀನಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಮಾಡಬೇಕಲ್ಲ, ಅದರಿಂದ ಬಾಯ್ಲ್ ಮಾಡಿ 2 ನಿಮಿಷ ತನಕ ಚೆನ್ನಾಗಿ ಬಾಯ್ಲ್ ಮಾಡಿ, ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು 2 ನಿಮಿಷ ತನಕ ಬಾಯ್ಲ್ ಮಾಡಿ. ಇವಾಗ ನೋಡಿ, ಬಾಯ್ಲ್ ಆಗಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು. ಹೌದಾ, ಇವಾಗ ನೋಡಿ ಥಿಕ್ಕನ್ ಆಗಿಬಿಡುತ್ತೆ ಚೆನ್ನಾಗಿ, ಅದೆಲ್ಲ ಇದೆ ಅಲ್ಲ ಅದರಲ್ಲಿ ವಾಂಗಿ ಅದು ಇದು, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯ್ತು. ಈಗ ಅದಕ್ಕೆ ನಾವು ಹುರಿದಿಟ್ಟಿದ್ದೀವಲ್ಲ, ಅಯ್ಯೋ ಈಗ ಅದಕ್ಕೆ ನಾವು ಇದು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ 3 ಟೇಬಲ್ ಸ್ಪೂನು, ಮತ್ತೊಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಆಯ್ತಲ್ಲ. ಈ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತೆ 1/2 ಲಿಂಬೆಹಣ್ಣು ಹಿಂಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಬೇಕಂತಿಲ್ಲ, ಮೋಸ್ಟ್ಲಿ ಇದೇ ಸಾಕಾಗುತ್ತೆ, ಆಯ್ತಲ್ಲ. ಈಗ ನಾವು ಹುರಿದಿಟ್ಟಿರೋ ರವೆ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ 2/3 ಕಪ್. ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ ಸ್ಪ್ಯಾಟ್ಯುಲಾದಿಂದ ನೋಡಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಮೋಸ್ಟ್ಲಿ ಸಾಕಾಗುತ್ತೆ ನೀರು, ಬೇಡ ಇನ್ನು, ಅದೇ ಅಬ್ಸಾರ್ಬ್ ಆಗಿಬಿಟ್ಟು ಸರಿಯಾಗಿಬಿಡುತ್ತೆ. ಈಗ ಮಿಕ್ಸ್ ಮಾಡೋದ್ರಲ್ಲ ಚೆನ್ನಾಗಿ. ಈಗ ಕವರ್ ಮಾಡಿಬಿಟ್ಟು ಒಂದು ಸೈಡ್ ಅಲ್ಲೇ ಇಟ್ಬಿಡಿ, ಗ್ಯಾಸ್ ಮೇಲೆ ಬಿಟ್ಬಿಡಿ. 1 ನಿಮಿಷದ ನಂತರ ಗ್ಯಾಸ್ ಸ್ವಿಚ್ ಆಫ್ ಮಾಡಿಬಿಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದೇ ತಾನಾಗಿ ಸೆಟ್ ಆಗಿಬಿಡ್ತು ನೋಡಿ. ಹೌದಾ, ತಾನೇ ಸೆಟ್ ಆಗಿಬಿಡ್ತು ನೋಡಿ, 3-4 ಮಿನಿಟ್ಸ್ ನಂತರ ಸೆಟ್ ಆಗಿಬಿಡ್ತು ನೋಡಿ, ಹೇಗೆ ಎಷ್ಟು ಚೆನ್ನಾಗಿ ಹೋಯ್ತು. ಹೌದಾ, ಈಗ ನಿಮಗೆ ಯಮ್ಮಿ ವಾಂಗಿ ಬಾತು ರೆಡಿ ಆಯಿತು. ಇದನ್ನು ನೀವು
ಹಾಗೇನೆ ತಿನ್ಬೋದು, ಬಿಸಿ ಬಿಸಿ ಏನು ಬೇಕಂತಿಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ವಾಂಗಿ ಬಾತ್ದು ಇದು ವಾಂಗಿ ಬಾತ್ ಪೌಡರ್ದು ಲಿಂಕ್ ಹಾಕಿರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್, ಸಿ ಯು ಲೇಟರ್.